ಅಫಜಲ್ಪುರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಉಪಾಧ್ಯಕ್ಷರ 30 ತಿಂಗಳ ಅವಧಿಗೆ ಚುನಾವಣೆ ನಡೆದಿದ್ದು ನಂದರ್ಗಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿತಿನ್ ಗುತ್ತೆದಾರ್ ಬೆಂಬಲಿತ ಅಭ್ಯರ್ಥಿ ಕವಿತಾ ಧಮ್ಮಣ್ಣ ರೇವೂರ್ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಗಂಗಪ್ಪ ಆಯ್ಕೆಯಾಗಿದ್ದು ಯಾವುದೇ ತೊಂದರೆಗಳಿಲ್ಲದೆ ಚುನಾವಣೆ ಸುಗಮವಾಗಿ ನಡೆಯಿತು. ಒಟ್ಟು 18 ಜನ ಸದಸ್ಯರಿರುವ ನಂದರ್ಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಸುಗಮವಾಗಿ ಜರುಗಿತು. ನಡೆದಿದೆ ಹಾಗೂ ನಮ್ಮ ಮನೆಯವರಾದ ಶ್ರೀಮತಿ ಕವಿತಾ ಧರ್ಮರೇವರು ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಗಂಗಪ್ಪ ರೇವರವರು ಆಯ್ಕೆಯಾಗಿದ್ದಾರೆ ಹಾಗೂ ಎಲ್ಲ ಸರ್ವ ಸದಸ್ಯರ ಇದರಿಂದ ನಮ್ಮ ಮನೆಗೆಲ್ಲ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಹಾಗೂ ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಹಾಗೂ ಇನ್ನೊಂದು ಊರಿನ ಗ್ರಾಮಸ್ಥರು ಹಾಗೂ ಹಿರಿಯರು ಆಯಿತು ಪೊಲೀಸ್ ಸಿಬ್ಬಂದಿಯವರು ತಾಲೂಕಾ ಆಫೀಸರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಆಯ್ತು. ಯಾವುದೇ ಇದು ಇಲ್ಲದೆ ಲಕ್ಷಣ ಸರಳ ರೀತಿಯಿಂದ ನಡೆದಿದೆ. ಇನ್ನು ಮುಂದೆ ಯಾವುದೇ 18 ಸದಸ್ಯರ ಯಾವುದೇ ಇದು ಇಲ್ಲದೆ ಅವರೆಲ್ಲ ಒಗ್ಗೂಡಿಸ್ಕೊಂಡು ತೊಗೊಂಡು ಹೋಗಿ ಪಂಚಾಯಿತಿ ನಾವು ಸುಗಮವಾಗಿ ನಡೆಸ್ಕೊಂಡು ಗ್ರಾಮದ ಯಾವುದೇ ಅಭಿವೃದ್ಧಿ ಇರಲಿ ಭೇದ ಭಾವ ಇಲ್ಲ ಅವತ್ತು ಯಾವುದೂ ಭೇದ ಭಾವ ಪಾರ್ಟಿ ಇದ್ರಾಗ ಯಾವ ಥರ ಇಲ್ಲ. 18 ಮೆಂಬರು ಎಲ್ಲ ಒಂದೇ ನಮಗೆ ಎಲ್ಲ ಮೆಂಬರ್ ಒಗ್ಗೂಡಿಸ್ಕೊಂಡು ಪಂಚಾಯಿತಿ ಸುಲಭವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕ ತಿಳ್ಕೋರಿ. ಈಗ 30 ತಿಂಗಳ ಒಂದು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಯಲ್ಲಿ ಎಲ್ಲ ಸದಸ್ಯರು ಒಟ್ಟುಗೂಡಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರು ಎಲ್ಲರಿಗೂ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ಪಂಚಾಯಿತಿ ಈಗ ಮುಂದೆ ನಾವು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ನಾವೇನಪ್ಪ ಅಂದ್ರೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಕೇಳ್ಕೊತೇನೆ.